ಸಾರಿಗೆ ಬಸ್ ಬಂದ್ ಇರುವ ಹಿನ್ನೆಲೆಯಲ್ಲಿ ಬಡ ಮಧ್ಯಮ ವರ್ಗದ ಜನರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಅದರಲ್ಲೂ ಮಹಿಳೆಯೊಬ್ಬರು ತಮ್ಮ ಮಾವನ ಅಂತ್ಯ ಸಂಸ್ಕಾರಕ್ಕೂ ಹೋಗಲು ಸಾಧ್ಯವಾಗದೆ ಹುಬ್ಬಳ್ಳಿ ಬಸ್ ನಿಲ್ದಾಣದಲ್ಲಿ ಕಣ್ಣೀರು ಹಾಕಿದ ಘಟನೆ ನಡೆದಿದೆ. ಹೌದು, ಮೂಲತಃ ಕೊಪ್ಪಳದ ಕುಷ್ಟಗಿ ಮೂಲದ ದೇವಮ್ಮ ಎಂಬುವರೇ ಪರದಾಟ ನಡೆಸಿದ ಮಹಿಳೆ. ಕೂಲಿ ಕೆಲಸಕ್ಕೆಂದು ದೇವಮ್ಮ ಮಂಗಳೂರಿನಲ್ಲಿ ವಾಸವಾಗಿದ್ದರು. ಆದರೆ ಅವರ ಮಾವ ಮೃತಪಟ್ಟಿರುವ ಸುದ್ದಿ ಕೇಳಿ 5 ವರ್ಷದ ಮಗುವಿನೊಂದಿಗೆ ಮಂಗಳೂರಿನಿಂದ ಹುಬ್ಬಳ್ಳಿಗೆ ಬಸ್ನಲ್ಲಿ ನಿನ್ನೆ ಸಾಯಂಕಾಲ ಬಂದು ಇಳಿದಿದ್ದಾರೆ. ಆದರೆ ಸಾರಿಗೆ ಸಿಬ್ಬಂದಿ ಮುಷ್ಕರ ಇರುವುದರಿಂದ ಕೊಪ್ಪಳ ಕಡೆ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಹಳೆ ಬಸ್ ನಿಲ್ದಾಣದಲ್ಲಿ ತಮ್ಮ 5 ವರ್ಷದ ಹೆಣ್ಣು ಮಗುವಿನ ಜೊತೆ ಪರದಾಟ ನಡೆಸುತ್ತಿದ್ದಾರೆ. ಸದ್ಯ ಕುಷ್ಟಗಿಗೆ ಹೋಗಲು ಬಸ್ ಇಲ್ಲದೆ ಖಾಸಗಿ ವಾಹನ ಕೇಳಿದರೆ ದುಪ್ಪಟ್ಟು ಹಣ ಬೇಡಿಕೆ ಇಡುತ್ತಿದ್ದಾರೆ. ಹೀಗಾಗಿ ದೇವಮ್ಮ ಕಂಗಾಲಾಗಿ ಬಸ್ ನಿಲ್ದಾಣದಲ್ಲಿಯೇ ಕುಳಿತಿದ್ದಾರೆ.